ಬಹುನಿಯಾ ಪರ್ಪರಿಯ ಈ ಗಿಡಕ್ಕೆ ಇಂಗ್ಲಿಷ್ನಲ್ಲಿ ಇನ್ನೂ ಸಾಕಷ್ಟು ಹೆಸರುಗಳಿವೆ. ಇದಕ್ಕೆ ಆರ್ಕಿಡ್ ಗಿಡವೆಂದು ಕೂಡ ಕರೆಯುತ್ತಾರೆ. ಹಿಂದಿಯಲ್ಲಿ ಕಚ್ನಾರ್ ಹಾಗೂ ಕನ್ನಡದಲ್ಲಿ ಕಾಂಚನ ಗಿಡವೆಂದು ಕರೆಯುತ್ತಾರೆ. ಬಹುನಿಯ ಈ ಶಾಸ್ತ್ರೀಯ ಹೆಸರು ಬಾಹಿನ ಹಾಗೂ ಗೆಸ್ಟ್ರಾ ವಾಹನ ಎಂಬ ಸ್ವಿಸ್ ಜೀವಶಾಸ್ತ್ರದ ಬಂಧುಗಳ ನೆನಪಿಗಾಗಿ ಇಡಲಾಗಿದೆ. ಇದರ 300 ಹೆಚ್ಚು ಬೇರೆ ಬೇರೆ ಜಾತಿಗಳಿವೆ. ನೇರಳೆ ಬಣ್ಣದ ಈ ಆರ್ಕಿಡ್ ಗಿಡವು ಬಹು ಬೇಗನೆ ಹಾಗೂ ದಟ್ಟವಾಗಿ ಬೆಳೆಯುವ ಗಿಡವಿದೆ. ಇದರ ಎಲೆಗಳು ಸಾಧಾರಣ ರೀತಿಯಲ್ಲಿರುವವು ಹಾಗೂ ಎಲೆಗಳು ಇಬ್ಬಾಗ ಮಾಡಿದಂತೆ ಕಾಣುವು. ಚಿಟ್ಟೆಯ ರೆಕ್ಕೆಯಂತೆ ಇವು ಕಾಣುವುದು. ಆದ್ದರಿಂದ ಇದಕ್ಕಾಗಿ ಬಟರ್ಫ್ಲೈ ಗಿಡವೆಂದು ಕೂಡ ಕರೆಯುತ್ತಾರೆ. ಗಿಡದ ಮೇಲೆ ಸುವಾಸನೆ ಕೊಡುವ ಹಾಗೂ ಅಂದಚಂದದ ಹೂಗಳ ಗೊಂಚಲು ಬೆಳೆಯುತ್ತದೆ. ನೇರಳೆ ಬಣ್ಣವು ಕಂದು ಬಣ್ಣದಲ್ಲಿ ಆಮೇಲೆ ಗುಲಾಬಿ ಬಣ್ಣದ್ದಾಗಿ ಈ ಹೂಗಳು ಕಾಣುತ್ತವೆ. ಇದಕ್ಕೆ ಆರ್ಕಿಡ್ ಗಿಡವೆಂದು ಹೆಸರು ಇದರಿಂದಾಗಿಯೇ ಬಂದಿದೆ. ಇದು ಒಂದು ಪೂರ್ಣ ಅರಳಿದ ಹೂವು. ಇದರ ಹಣ್ಣುಗಳು ಮೊದಲಿಗೆ ಹಸಿರು ಬಣ್ಣದ್ದಾಗಿರುತ್ತವೆ. ಆಮೇಲೆ ಈ ಬೀಜಕೋಶವು ಒಣಗಿ ಕಂದು ಬಣ್ಣದ್ದಾಗುತ್ತದೆ. ಅಲ್ಲದೆ ನುರಿಮುರಿಗೆಯಾಗಿ ಹೋಗುತ್ತದೆ. ಇಲ್ಲಿ ಇದರ ಬೀಜಕೋಶವನ್ನು ನೀವು ನೋಡಬಹುದು. ಇದು ಮೊದಲು ಹಸಿರಾಗಿರುತ್ತದೆ ಹಾಗೂ ಬಲಿತಾದ ಮೇಲೆ ಅದು ಕಂದು ಬಣ್ಣದ್ದಾಗಿ ನೀರು ಮುರುಗೆಯಂತೆ ಕಾಣಿಸ್ತದೆ. ಇಲ್ಲಿ ನೀವು ಬೀಜಗಳನ್ನು ನೋಡಬಹುದು.